ಉಪಚುನಾವಣೆ ನಂತರ ಸಚಿವ ಸಂಪುಟ ವಿಸ್ತರಣೆ ವಿವೇಚನೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಬಿಟ್ಟಿದ್ದು ಎಂದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿದರು. ನಗರದಲ್ಲಿ ಇಂದು ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿ ಅವರು ಯಾವಾಗ ನಿರ್ಧಾರ ಕೈಗೊಳ್ಳುತ್ತಾರೆ ಆವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಎಂದರು. ಇನ್ನು ಯತ್ನಾಳ್ ಅವರ ಹೇಳಿಕೆ, ವೈಯಕ್ತಿಕ ಹೇಳಿಕೆ ವಿಚಾರದ ಬಗ್ಗೆ ಅವರನ್ನೇ ಕೇಳಿ, ಅವರ ಹೇಳಿಕೆ ನಾನು ಏನು ಮಾತನಾಡಲ್ಲ ಎಂದರು. ಅದು ಮುಖ್ಯಮಂತ್ರಿ ಯಾವಾಗ ನಿರ್ಧಾರ ಕೈಗೊಂಡ್ರೆ ಅವಾಗ ಸಂಪುಟ ರಚನೆ ಆಗ್ತದೆ ಅದು ಹೇಳಿರಲ್ಲ. ಆಯ್ತು, ನೋಡಲ್ಲ, ವೇಟ್ ಮಾಡೋಲ್ಲ. ಮತ್ತೆ ನಾನು ಮತ್ತೆ ಹೇಳುವಂಥದ್ದು ಅವಶ್ಯಕತೆನೇ ಇಲ್ಲಲ್ಲ. ಇವ್ರು ಹೇಳಿದ ಮೇಲೆ ಮತ್ತೆ ಅದನ್ನು ಕೇಳೋದು ಅವಶ್ಯಕತೆನೇ ಇಲ್ಲ. ನೋಡೋಣ ಏನೇನಾಗ್ತದೆ. ಅದು ಅವ್ರಿಗೆ ಕೇಳಿರಪ್ಪ, ಅದು ವೈಯಕ್ತಿಕ ಅಭಿಪ್ರಾಯಕ್ಕೆ ಎಲ್ಲದಕ್ಕೂ ನಾನು ರಿಯಾಕ್ಷನ್ ಕೊಡೋಕ್ಕಾಗಲ್ಲ.